ವರ್ಷದಿಂದ ಫ್ರೆಂಡ್ಸು ನಾನು ಹಾಳಾಗೋದೆ ಸಾಂಗ್ ಟೈಮ್ ಅನಿಸುತ್ತೆ. ಅದರ ಹಿಂದಿನ ಸಾಕಷ್ಟು ಕಥೆಗಳು ನನಗೆ ಗೊತ್ತು, ಅವ್ರ ಫ್ರೆಂಡ್ಸು ಸರ್ಕಲ್ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಭೇಟಿಯಾಗಿ ತುಂಬ ಕ್ಲೋಸ್ ಅಂತ ಆಗಿದ್ದು ಹಾಳಾಗೋದೆ ನಂತರದ ದಿನಗಳಲ್ಲಿ. ಅದಾದಮೇಲೂ ಅವನ ಕಷ್ಟದ ದಿನಗಳು ನನಗೆ ಗೊತ್ತು, ಎಷ್ಟು ಒದ್ದಾಡಿದ್ದಾನೆ ಅಂತ ಗೊತ್ತು. ಹಾಗಾಗಿ ಚಂದನ್ ಡಿಸರ್ವಿಂಗ್, ಮನೆಯೊಳಗಿನ ಅವನ ಆಟ, ಅವನೆಲ್ಲದನ್ನು ಹ್ಯಾಂಡಲ್ ಮಾಡ್ತಿರೋ ರೀತಿ. ಅವನು ಸೆಲೆಬ್ರಿಟಿನೇ. ಒಂದು ಕನ್ನಡದ ಹಾಡನ್ನು 18 ಮಿಲಿಯನ್ ಅಂದರೆ 180 ಲಕ್ಷ ಜನ ನೋಡಿದ್ದಾರೆ. ಆ ಹಾಡನ್ನು 180 ಲಕ್ಷ ಜನರಿಗೆ ಕನ್ನಡ ಹಾಡನ್ನು ತಲುಪಿಸಿದ ಒಬ್ಬ ಹೆಮ್ಮೆಯ ಪುತ್ರ ಅವನು ಚಂದನ್ ಶೆಟ್ಟಿ. ಯಾವ ಸೆಲೆಬ್ರಿಟಿಗೇನು ಕಮ್ಮಿ ಇಲ್ಲ. ಆ ಸಂತ ಸೆಲೆಬ್ರಿಟಿಯ ಮನಸ್ಥಿತಿಯಲ್ಲಿದ್ದರೂ ಅವನು ಸೆಲೆಬ್ರಿಟಿ ಆಗದೇನೆ ಕಾಮನ್ ಮ್ಯಾನ್ಗಳ ಜೊತೆ, ಕಾಮನ್ ಮ್ಯಾನ್ ಆಗಿಯೂ ಸೆಲೆಬ್ರಿಟಿಗಳ ಜೊತೆ ಸೆಲೆಬ್ರಿಟಿಯಾಗಿಯೂ ತುಂಬ ಅದ್ಭುತವಾಗಿ ಹ್ಯಾಂಡಲ್ ಮಾಡ್ತೇನೆ. ಕಾಮನ್ ಮ್ಯಾನ್ಗಳ ಎದುರುಗಡೆ ಯಾವತ್ತೂ ತಾನು ಒಬ್ಬ ಸೆಲೆಬ್ರಿಟಿ ಅನ್ನೋ ಥರ ಫೀಲ್ ಕೊಟ್ಟಿಲ್ಲ, ಯಾವತ್ತೂ ಸೆಲೆಬ್ರಿಟಿ ಥರ ಇರಲಿಲ್ಲ. ನನಗೆ ನಾನು ಹೋದಾಗಲೂ ಅವನು ಸಾಕಷ್ಟು ಹೊತ್ತು ರಿಯಾಜ್ ಅವ್ರ ಜೊತೆಗೆ, ದಿವಾಕರ್ ಅವ್ರ ಜೊತೆಗೆ, ಗುರುಜಿ ಅವ್ರ ಜೊತೆಗೆ ಕಾಲ ಕಳ್ಕೊಂಡು ಅದ್ಭುತವಾಗಿದ್ದ. ನನಗೆ ಅನ್ನಿಸ್ತೆ ಹಿಂಗಿರ್ಬೇಕು ಗುರು ಅಂತ. ಹಂಗಿರ್ತಾನೆ, ಹಂಗಿದ್ದಾನೆ, ಅವನು ಹಂಗೆ. ಅವನು ಹೊರಗೆ ಬೇರೆ ಒಳಗೆ ಬೇರೆ ಅಲ್ಲ, ಎರಡೂ ಕಡೆ ಅವನು ಹಾಗೆ. ಹಾಗಾಗಿ ಅವನಿಗೆ ನಮ್ಮ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಅವನ ಸಂಗೀತ ಚೆನ್ನಾಗಿದೆ, ಅವನಿಗೆ ಸರಸ್ವತಿ ಹೊಂದಿದ್ದಾಳೆ, ಅವನು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾನೆ, ಜನರಿಗೆಲ್ಲ ಇಷ್ಟ ಆಗ್ತಾ ಇದ್ದಾನೆ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಪ್ರಯತ್ನ ಅವನ ಸಪೋರ್ಟ್ ಮಾಡಬೇಕಾದ ಕೆಲಸವನ್ನು ಖಂಡಿತವಾಗಲೂ ನಾವು ಮಾಡ್ತೀವಿ. ನೀವುಗಳು ಮಾಡಿ. ನಾನು ಬಿಗ್ ಬಾಸ್ ಮನೆಗೆ ಹೋಗುವವರೆಗೂ ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅನ್ನೋ ಥರದಲ್ಲಿ ಎಲ್ಲೂ ಹೇಳಿಕೆ ಕೊಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆ ಕಾರಣಕ್ಕೆ ನಾನು ಹೇಳಿಲ್ಲ. ಆದರೆ ನಿಜವಾಗಲೂ ಚಂದನ್ ಶೆಟ್ಟಿ ನನ್ನ ಆತ್ಮೀಯ ಗೆಳೆಯ, ಒಳ್ಳೆಯ ಗೆಳೆಯ. ಅವನ ಕಷ್ಟಗಳ ದಿನಗಳನ್ನು ನಾನು ನೋಡಿದ್ದೀನಿ, ಅವನ ಶ್ರಮ ಗೊತ್ತು ನನಗೆ. ಸೊ ಹಾಗಾಗಿ ಅವನ ಅದರ ಜೊತೆ ಜೊತೆಗೆ ತುಂಬ ಖುಷಿ ಕೊಡೋದೇನು ಅಂತಂದರೆ, ಬಿಗ್ ಬಾಸ್ ಮನೆಯೊಳಗೆ ಒಬ್ಬ ಅದ್ಭುತ ಸ್ಪರ್ಧಿಯಾಗಿ, ಟಫ್ ಕಾಂಪಿಟೇಟರ್ ಆಗಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಆ ಕಾರಣಕ್ಕೆ ಚಂದನ್ ಶೆಟ್ಟಿ ಗೆಲ್ಲಬೇಕು, ಅದಕ್ಕೆ ನೀವೆಲ್ಲ ಸಹಕರಿಸಬೇಕು, ನಿಮ್ಮೆಲ್ಲರ ಪ್ರೋತ್ಸಾಹ ಇರಬೇಕು. ಆಮೇಲೆ ಅಥವಾ ಈ ಶಾಲೆಗೆ ಅಡ್ಮಿಷನ್ ಸಿಕ್ಕಿದ ಮೇಲೆ ಎಲ್ಲ ವಿದ್ಯಾರ್ಥಿಗಳು ಒಂದೇ. ಈ ಶಾಲೆಗೆ ಬಂದ ಮೊದಲ ದಿನದಿಂದ ಇಲ್ಲಿರುವ ಎಲ್ಲರೂ ಒಂದೇ. ನಾವು ಬೇರೆ ನೀವು ಬೇರೆ ಅನ್ನೋದಿಲ್ಲ ಅಂತ ಬರಲಿಲ್ಲ, ಟೆಲಿಕಾಸ್ಟ್ ಆಗಲಿಲ್ಲ. ಆದರೆ ನಾನು ನಿಮಗೆ ಅದನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಹಾಗೆ ಬಿಗ್ ಬಾಸ್ ಮನೆಗೆ ಯಾರಿಗೆ ಎಂಟ್ರಿ ಸಿಗುತ್ತೋ ಅವರೆಲ್ಲ ಸೆಲೆಬ್ರಿಟೀಸೇ. ನಾನು ಸೆಲೆಬ್ರಿಟಿ, ನೀನು ಕಾಮನ್ ಮ್ಯಾನ್, ಅವೆಲ್ಲ ಸುಳ್ಳು. ಅಲ್ಲಿಗೆ ಒಳಗಡೆ ಹೋದ್ಮೇಲೆ ಎಲ್ಲರೂ ಒಂದೇ. ಅದನ್ನು ಕೆಲವರಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಸೆಲೆಬ್ರಿಟಿ ಅಂತ ಅಂದ್ಕೊಂಡವರು ಸಮಸ್ಯೆಗೆ ಸಿಗಕೊಳ್ತಾರೆ. ನಿಜವಾಗ್ಲೂ ಕಾಮನ್ ಮ್ಯಾನ್ ನಾವು ಅಂತ ಅನ್ಕೊಂಡು